ಮಂಗಳೂರಿನ ಶ್ರೀರಾಮ್ ಟ್ರಾನ್ಸ್‌ಪೋರ್ಟ್ ಫೈನಾನ್ಸ್ ಕಂಪನಿ ಲಿಮಿಟೆಡ್ ವತಿಯಿಂದ ವಿದ್ಯಾರ್ಥಿ ವೇತನ ವಿತರಣಾ ಸಮಾರಂಭವು ಮಂಗಳೂರಿನ ಕುದ್ಮಲ್ ರಂಗರಾವ್ ಪುರಭವನದಲ್ಲಿ ಜರುಗಿತು. ಜಿಲ್ಲೆಯ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಒಟ್ಟು 19 ಲಕ್ಷ ಮೊತ್ತದ ವಿದ್ಯಾರ್ಥಿ ವೇತನವನ್ನು ವಿತರಿಸಲಾಯಿತು. ಮಂಗಳೂರಿನ ಕುದ್ಮಲ್ ರಂಗರಾವ್ ಪುರಭವನದಲ್ಲಿ ಶ್ರೀರಾಮ್ ಟ್ರಾನ್ಸ್‌ಪೋರ್ಟ್ ಫೈನಾನ್ಸ್ ಕಂಪನಿ ಲಿಮಿಟೆಡ್ ವತಿಯಿಂದ ಹಮ್ಮಿಕೊಂಡ ವಿದ್ಯಾರ್ಥಿ ವೇತನ ವಿತರಣಾ ಸಮಾರಂಭವನ್ನು ಮಂಗಳೂರಿನ ಶ್ರೀ ರಾಮಕೃಷ್ಣ ಮಠದ ಜಿತಕಾಮಾನಂದಾಜಿ ಸ್ವಾಮಿಯವರು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು ಸಿಬ್ಬಂದಿಯವರ ಪರಿಶ್ರಮದಿಂದ 1 ಲಕ್ಷ ಕೋಟಿಯಷ್ಟು ವ್ಯವಹಾರ ಮಾಡುವಷ್ಟು ಈ ಉದ್ಯಮ ಬೆಳೆದುಕೊಂಡಿದೆ ಎಂದು ಅವರು ಹೇಳಿದರು. ಸುಮಾರು ಕರೆವೇಕರು 2 ಲಕ್ಷ 4 ಲಕ್ಷದಿಂದ ಆರಂಭವಾದ ಒಂದು ಕಂಪನಿ ಸುಮಾರು ಈಗ 1 ಲಕ್ಷ 1000 ಕೋಟಿಯಷ್ಟು ವ್ಯವಹಾರವನ್ನು ಮಾಡುವ ಎತ್ತರಕ್ಕೇರಿದೆ ಅಂತ ಹೇಳಿದ್ರೆ ಅದರ ಹಿಂದೆ ना गमनको श्री सुदर्शन होल्लावर जो कल व्यक्ति पिश्रम अनिवृत पिश्रम डेडिकेशन इन विद्यार्थी वेतन विधान परिषद सदस्य ईवन डिसोजा वितरिसिदर. ಈ ವೇಳೆ ಮಾತನಾಡಿದ ಅವರು ಕಳೆದ 6 ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ಸಹಾಯ ಹಸ್ತವನ್ನ ಮಾಡಿಕೊಂಡು ಬರಲಾಗುತ್ತಿದೆ. ವಿದ್ಯಾರ್ಥಿಗಳ ಭವಿಷ್ಯದ ಹಿತದೃಷ್ಟಿಯಿಂದ ವಿದ್ಯಾರ್ಥಿ ವೇತನ ನೀಡುತ್ತಿರುವುದು ಶ್ಲಾಘನೀಯ ಎಂದು ಹೇಳಿದರು. ಮತ್ತೆ 6 ವರ್ಷಗಳಲ್ಲಿ ಕೂಡ ಟೌನ್ ತುಂಬಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನ ಅವರ ಜೀವನದಲ್ಲಿ ಬೆಳಕು ಚೆಲ್ಲುವಂತೆ ಮಾಡಿ ಸಮಾಜಕ್ಕೆ ಒಳ್ಳೆಯ ಪ್ರಜೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ಶ್ರೀರಾಮ್ ಟ್ರಾನ್ಸ್‌ಪೋರ್ಟ್ ಅವರು ಈ ರೀತಿ ದೊಡ್ಡ ಸಾಧನೆ ಮಾಡಿರತಕ್ಕಂತದ್ದು ಬೇರೆ ಯಾವುದೇ ಸಂಸ್ಥೆಯಿಂದ ನಾನು ಕಾಣಲಿಲ್ಲ. ದೊಡ್ಡವರಿಗೆ ದುಡ್ಡು ಕೊಡ್ತಾರೆ, ಇದ್ದವರಿಗೆ ಕೊಡ್ತಾರೆ, ಆದರೆ ವಿದ್ಯಾರ್ಥಿಗಳನ್ನು ಹುಡುಕಿ ಅವರ ಇರ್ತಕ್ಕಂಥ ಒಳ್ಳೆಯ ಗುಣಗಳನ್ನು ಹುಡುಕಿ ಅವರನ್ನು ಕರೆದು ಜಾತಿ ಮತ ಭೇದವಿಲ್ಲದೆ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ನಾವು ಮುಂದಿದ್ದೇವೆ ಅಂತ ಹೇಳುವಂಥ ಒಂದು ಸಂಸ್ಥೆ ಇದ್ದರೆ ಅದು ಇದೇ ವೇಳೆ ಮಾಜಿ ಶಾಸಕ ಕೃಷ್ಣ ಚೇಪಾಲೆ ಮರಪುರೋ ಮಾತನಾಡಿ ಸಮಾಜಮುಖಿ ಕೆಲಸದಲ್ಲಿ ವ್ಯಾಪಾರ ಸಂಸ್ಥೆ ತೊಡಗಿಸಿಕೊಳ್ಳುತ್ತಿರುವುದು ಶ್ಲಾಘನೀಯವಾಗಿದೆ. ದೇಶದ ಸಂಪತ್ತನ್ನು ಬೆಳೆಸುವ ಕೆಲಸವನ್ನು ವಿದ್ಯಾರ್ಥಿಗಳು ಮಾಡುತ್ತಿದ್ದಾರೆ. ಇವರಿಗೆ ನಮ್ಮಿಂದ ಸಹಾಯ ಆಗಬೇಕು ಎಂದರು. ವ್ಯಾಪಾರ ಸಂಸ್ಥೆ ಮಾಡುವಂತ ಪ್ರಥಮ ಬಾರಿಗೆ ನಾನು ಕಂಡಂತ ಆಗಿದೆ. ಎಲ್ಲ ವ್ಯಾಪಾರ ಮಾಡ್ತಾ ಇದ್ದಾರೆ, ಆದರೆ ಮಾಡುವಂಥ ವ್ಯಾಪಾರದಲ್ಲಿ ಸ್ವಲ್ಪ ಭಾಗವನ್ನು ಕೊಡುವಂಥ ಕೆಲಸ ಭಾಳಷ್ಟು ಅಷ್ಟೊಂದು ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ. ಆದರೆ ನಿಜವಾದ ಕೆಲಸಕ್ಕೆ ಬೇಕಾಗಿದೆ ಇವತ್ತು ವಿದ್ಯಾರ್ಥಿಗಳು ಅಂತ ಹೇಳಿದ್ರೆ ನಮ್ಮ ದೇಶದ ಸಂಪತ್ತನ್ನು ಬೆಳೆಸುವಂಥದ್ದು ಒಂದು ಬದಿಯಲ್ಲಿ ದೇಶದ ಸಂಪತ್ತನ್ನು ಬೆಳೆಸುವಂಥದ್ದು ಮತ್ತು ವಿದ್ಯಾರ್ಥಿ ಜೀವನದಲ್ಲಿ ಒಂದು ಶ್ರೀರಾಮ್ ಟ್ರಾನ್ಸ್‌ಪೋರ್ಟ್ ಫೈನಾನ್ಸ್ ಕಂಪನಿ ಲಿಮಿಟೆಡ್ ನ ಝೋನಲ್ ಬಿಸಿನೆಸ್ ಹೆಡ್ ಹಾಗೂ ಸಿಇಒ ಸುದರ್ಶನ್ ಪಿ ಹೊಳ್ಳ ಅವರು ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ಗಣ್ಯರನ್ನ ಶ್ರೀರಾಮ್ ಟ್ರಾನ್ಸ್‌ಪೋರ್ಟ್ ಫೈನಾನ್ಸ್ ಕಂಪನಿ ಲಿಮಿಟೆಡ್ ನ ರೀಜನಲ್ ಬಿಸಿನೆಸ್ ಹೆಡ್ ನಾಗರಾಜ್ ಪಿ ಅವರು ಸ್ವಾಗತಿಸಿದರು. ಈ ವೇಳೆ ಪಾಲಿಕೆಯ ಸದಸ್ಯರಾದ ದಿವಾಕರ್ ಪಾಂಡೇಶ್ವರ್, ಜೈನ ಟ್ರಾವೆಲ್ಸ್ನ ಮಾಲೀಕರಾದ ರತ್ನಾಕರ್ ಜೈನ್, ಕೇಂದ್ರ ಬಸ್ ಮಾಲೀಕರ ಅಸೋಸಿಯೇಷನ್ ಅಧ್ಯಕ್ಷರಾದ ದಿಲ್ರಾ ಚಾಡ್ವಾ, ಕೇಂದ್ರ ಚೇಂಬರ್ ಆಫ್ ಕಾಮರ್ಸ್ನ ಪಿಬಿ ಅಬ್ದುಲ್ ಹಮೀದ್, ಶ್ರೀರಾಮ್ ಟ್ರಾನ್ಸ್‌ಪೋರ್ಟ್ ಫೈನಾನ್ಸ್ ಕಂಪನಿ ಲಿಮಿಟೆಡ್ನ ಜನರಲ್ ಮ್ಯಾನೇಜರ್ ಶರಶ್ಚಂದ್ರ ಭಟ್ಕಾಕುಂಜೆ, ಶ್ರೀರಾಮ್ ಟ್ರಾನ್ಸ್‌ಪೋರ್ಟ್ ಫೈನಾನ್ಸ್ ಕಂಪನಿ ಲಿಮಿಟೆಡ್ನ ಸ್ಟೇಟ್ ರಿಕವರಿ ಹೆಡ್ ಸತ್ಯನಾರಾಯಣ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.
ಕಳೆದ 6 ವರ್ಷಗಳಿಂದ ಶ್ರೀರಾಮ್ ಟ್ರಾನ್ಸ್ಪೋರ್ಟ್ ಫೈನಾನ್ಸ್ ಕಂಪನಿ ಲಿಮಿಟೆಡ್ ವಿದ್ಯಾರ್ಥಿ ವೇತನವನ್ನು ನೀಡುತ್ತಿದ್ದು 8ನೇ ತರಗತಿಯಿಂದ 10ನೇ ತರಗತಿ ಹಾಗೂ ಪಿಯುಸಿ ಹಂತದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡಲಾಗುತ್ತಿದೆ. ನಾಗೇಶ್ ಕಾವೂರು ವಿ4 ನ್ಯೂಸ್ 24/7 ಮಂಗಳೂರು.